ಸಚಿನ್ದ ಅನಾರೋಗ್ಯದ ಕಾರಣ ಖಾಸಗಿ ಸುದ್ದಿವಾಹಿನಿಯಾದ ಉದಯ ಟಿವಿ ವರದಿಗಾರ ಮಹಂತೇಶ್ ಹಿರೇಮಠ್ ನಿಧನರಾದ ಹಿನ್ನೆಲೆಯಲ್ಲಿ ಸೋಮವಾರದಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ವತಿಯಿಂದ ಭಾವಪೂರ್ವ ಶ್ರದ್ಧಾಂಜಲಿ ಸಲ್ಲಿಸಿ 2 ನಿಮಿಷಗಳ ಕಾಲ ಮೌನಾಚರಣೆ ಮಾಡಲಾಯಿತು. ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ತಾಲೂಕು ಘಟಕದ ಅಧ್ಯಕ್ಷರಾದ ದೇವೇಗೌಡ ಮಾತನಾಡಿ, ಜಿಲ್ಲೆಯ ಲಿಂಗಸೂರು ತಾಲೂಕಿನಲ್ಲಿ ಒಬ್ಬ ಕ್ರಿಯಾಶೀಲ ವ್ಯಕ್ತಿಯಾದ ಮಹಾಂತೇಶ್ ಹಿರೇಮಠ್ ಅವರ ಅಗಲಿಕೆ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮ ಕಂಬನಿ ಮಿಡಿದಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಹೇಳಿದರು. ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾದ ಮಲ್ಲಿಕಾರ್ಜುನ್ ಮಾತನಾಡಿ, ಖಾಸಗಿ ವಾಹಿನಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಮಹಾಂತೇಶ್ ಅವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ, ಅವರ ಕುಟುಂಬಕ್ಕೆ ದೇವರು ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸಿದರು. ಪತ್ರಕರ್ತರಾದ ವಿಜಯ್ ಪ್ರಕಾಶ್, ವೆಂಕಟೇಶ್ ಶೆಟ್ಟಿ, ರಮೇಶ್ ಈ ಸಂದರ್ಭದಲ್ಲಿ ಇದ್ದರು. ಹಿರಿಯ ಪತ್ರಕರ್ತರಾದ ಮಾಂತೇಶ್ ಹಿರೇಮಠ್ ಇವರು ಅನೇಕ ವರ್ಷಗಳ ಕಾಲ ಒಂದು ಉದಯ ಟಿವಿಯಲ್ಲಿ ಜಿಲ್ಲಾ ವರದಿಗಾರರಾಗಿ ಕಾರ್ಯನಿರ್ವಹಿಸಿ ಇವತ್ತು ನಿನ್ನೆ ಅಂದರೆ ದಿನಾಂಕ 16 ಇವರು ಅನಾರೋಗ್ಯದ ಕಾರಣದಿಂದಾಗಿ ಇವರು ದೈವದಿನರಾಗಿದ್ದಾರೆ. ಅವರ ಅಗಲಿಕೆಯ ನೋವು ಇಂದು ನಮ್ಮ ಎಲ್ಲ ಪತ್ರಕರ್ತರಿಗೆ ಒಂದು ಬಲನೆ ಕಳ್ಕೊಂಡಂಗೆ ಇದೆ. ಆದರೂ ಕೂಡ ಅನಿವಾರ್ಯ ಅವರ ಒಂದು ಸಾವು ನಮ್ಮನ್ನು ಈಗಲೂ ಕಾಡ್ತಾ ಇದೆ. ಒಟ್ಟಾರೆಯಾಗಿ ಅವರಿಗೆ ಅವರ ಒಂದು ಅವರಿಗೂ ಅವರ ಕುಟುಂಬಕ್ಕೆ ಒಂದು ಅವರ ಸಾವಿನ ನೋವನ್ನು ದುಃಖ ಭರಿಸುವ ಶಕ್ತಿಯನ್ನು ನೀಡಲಿ ಅಂತ ಈ ಮೂಲಕ ನಾವು ಪ್ರಾರ್ಥಿಸಿ ಒಂದು ಸಂತಾಪವನ್ನು ಸೂಚಿಸುತ್ತೇವೆ. ಕೊರೋನಾ ವೈರಸ್ ನಿರ್ಮೂಲನೆಗಾಗಿ ರಾಜ್ಯದಲ್ಲಿ ಜಾರಿಯಾದ ಲಾಕ್ಡೌನ್ ಆದೇಶದ ಹಿನ್ನೆಲೆಯಲ್ಲಿ ಉದ್ಯೋಗವಿಲ್ಲದ ಬಡ ಕಾರ್ಮಿಕರಿಗೆ ಹಾಗೂ ಬಹುತೇಕ ವರ್ಗದವರಿಗೆ ಸರ್ಕಾರ ಪರಿಹಾರ ರೂಪದಲ್ಲಿ ವಿಶೇಷ ಅನುದಾನ ಘೋಷಣೆ ಮಾಡಿರುವುದು ಸ್ವಾಗತಾರ್ಹ. ಆದರೆ ಹುಗ್ಗಾರ ಸಮುದಾಯವನ್ನು ಸರ್ಕಾರ ಕಡೆಗಣಿಸಿರುವ ಧೋರಣೆಯನ್ನು ರಾಜ್ಯದಲ್ಲಿ ಹುಗ್ಗಾರ ಸಮುದಾಯ ಖಂಡಿಸುತ್ತದೆ ಎಂದು ತಾಲೂಕಾ ಹುಗ್ಗಾರ ಸಮಾಜದ ಅಧ್ಯಕ್ಷ ಮಡಿವಾಳ್ ಹುಗ್ಗಾರ್ ಆಗ್ರಹಿಸಿದರು. ಪಟ್ಟಣದ ತಹಸೀಲ್ ಕಚೇರಿಯಲ್ಲಿ ತಹಸೀಲ್ದಾರ್ ಯಲ್ಲಪ್ಪ ಸುಬೇದಾರ್ ಇವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ಅವರು, ರಾಜ್ಯದ ಪ್ರತಿಯೊಬ್ಬ ಚುನಾಯಿತ ಜನಪ್ರತಿನಿಧಿಗೆ ಗೆಲುವಿನಲ್ಲಿ ನಿರ್ಣಾಯಕ ಮತದಾರರಲ್ಲಿ ಹಾಗೂ ಸರ್ಕಾರ ರಚನೆಯಲ್ಲಿ ಹುಗ್ಗಾರ ಸಮುದಾಯ ಪ್ರಮುಖ ಪಾತ್ರ ವಹಿಸುತ್ತದೆ ಎಂಬ ಸಂಗತಿ ತಮಗೂ ಗೊತ್ತಿರುವ ಸಂಗತಿಯಾಗಿದೆ. ಕಳೆದ 2 ತಿಂಗಳಿಂದ ಲಾಕ್ಡೌನ್ ಹಿನ್ನೆಲೆ ಹುಗ್ಗಾರ ಸಮುದಾಯದ ಲಕ್ಷಾಂತರ ಜನರು ಕಾಯಕವಿಲ್ಲದೆ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಹೀಗಾಗಿ ಹುಗ್ಗಾರ ಸಮುದಾಯದ ಜನರಿಗೆ ಆರ್ಥಿಕ ನೆರವು ನೀಡಬೇಕೆಂದು ಒತ್ತಾಯಿಸಿದರು. ತಾಲೂಕಾ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ರಮೇಶ್ ಹುಗ್ಗಾರ್ ಮಾತನಾಡಿ, ಪಾರಂಪರಿಕವಾಗಿ ಹೂ ಕಟ್ಟುವ ಮಾರುವ ವೃತ್ತಿಯಲ್ಲಿ ತೊಡಗಿಸಿಕೊಂಡಿರುವವರು ಹೂಗಾರರು. ಜಾತ್ರೆ, ಮದುವೆ, ನಿಶ್ಚಿತಾರ್ಥ, ತೊಟ್ಟಿಲು, ಜಾವಳ, ಹಬ್ಬ ಹರಿದಿನ, ಹಳ್ಳಿಗಳಲ್ಲಿ ಮನೆ ಮನೆಗೆ ದೇವರ ಪೂಜೆಗೆ ಹೂವು ಪತ್ರಿ ನೀಡುವುದು, ದೇವಸ್ಥಾನಗಳ ಅರ್ಚಕರಾಗಿ ಸೇವೆ ಸಲ್ಲಿಸುತ್ತಾ ಸಭೆ ಸಮಾರಂಭಗಳಿಗೆ ಹೂ ವಿತರಿಸಿ ಮಾರಾಟ ಮಾಡುತ್ತಾ ಜೊತೆಗೆ ತಮ್ಮ ಉಪಜೀವನ ಸಾಗಿಸುತ್ತಿದ್ದಾರೆ. ಹೀಗೆ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ ಹೂಗಾರರು ಪ್ರತಿಯೊಂದು ಸಮಾಜಕ್ಕೂ ಬೇಕು. ಮನಕುಲದ ಪ್ರತಿಯೊಂದು ಸಭೆ ಸಮಾರಂಭಗಳಿಗೂ ಹೂ ಕಟ್ಟುವ ಹಾಗೂ ಹೂ ವಿತರಿಸುವ ಕಾಯಕ ಮಾಡುವ ಹೂಗಾರ ಸಮುದಾಯದ ಕೊಡುಗೆ ಗಮನಿಸಿ ಸರ್ಕಾರ ಈ ಕೂಡಲೇ ವಿಶೇಷ ಆರ್ಥಿಕ ನೆರವು ಘೋಷಣೆ ಮಾಡಿ ಹಲವು ಸೌಲಭ್ಯಗಳನ್ನು ಒದಗಿಸಿಕೊಡಬೇಕೆಂದು ಆಗ್ರಹಿಸಿದರು. ಬಡತನವನ್ನು ಅನುಭವಿಸ್ತಾ ಇದ್ದು ಹೂಗಾರ ಸಮಾಜದ ಜನ ಗ್ರಾಮ ದೇವರಾಗಿರ್ತಕ್ಕಂಥ ಹನುಮನ್ ದೇವರ ಪೂಜೆಯನ್ನು ಮಾಡಿ ಜೀವನ ಸಾಗಿಸುತ್ತಿದ್ದು ಅವರಿಗೆ ಯಾವುದೇ ತರಹದಂಥ ಸರ್ಕಾರ ಅನುದಾನ ಇಲ್ಲ. ಸರ್ಕಾರ ಹುಗ್ಗಾರ ಸಮಾಜವನ್ನು ಕಡೆಗಣಿಸ್ತಾ ಇದೆ. ಹುಗ್ಗಾರ ಸಮಾಜ ತಮಗೆ ಎಲ್ಲ ಕೆಲಸಕ್ಕೂ ಬೇಕು. ಹೂಪತ್ರಿ ನೀಡೋದಕ್ಕೂ, ದೇವರ ಪೂಜೆಕ್ಕೂ, ಶುಭ ಸಮಾರಂಭಗಳಿಗೆ ಹುಗ್ಗಾರರು ಬೇಕು. ಸರ್ಕಾರದ ಅನುದಾನ ಕೊಡುವಲ್ಲಿ ಯಾಕೆ ಹುಗ್ಗಾರರಿಗೆ ತಾರತಮ್ಯ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು ಇವತ್ತು ಸರ್ಕಾರ ಎಚ್ಚರವಾಗಿರಬೇಕು. ಸರ್ಕಾರಕ್ಕೆ ಹುಗ್ಗಾರ ಸಮಾಜ ಸಾಕಷ್ಟು ಕೊಡುಗೆ ನೀಡಿದೆ. ಹುಗ್ಗಾರ ಸಮಾಜ ಸರ್ಕಾರ ರಚನೆ ಆಗಲು ಕೂಡ ಕಾರಣ ಆಗಿರುತ್ತದೆ. ಆದ ಕಾರಣ ಹುಗ್ಗಾರ ಸಮಾಜಕ್ಕೆ ಕೂಡ ತಾವು ಅನುದಾನ ನೀಡಿ ಸಮಾಜವನ್ನು ಎತ್ತಿ ಹಿಡಿತಕ್ಕಂಥ ಕೆಲಸ ಮಾಡಬೇಕಂತ ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೇ ಇರುವ ದೃಶ್ಯ ಕಂಡುಬಂತು. ಯಾದಗಿರಿ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಪಾಸಿಟಿವ್ ಸಂಖ್ಯೆ ಹೆಚ್ಚಾಗಿದ್ದರೂ ಡೋಂಟ್ ಕೇರ್ ಎನ್ನುತ್ತಿರುವ ಸುರಪುರ ಜನತೆ.
ಸಿರ್ಪುರಿನ ನಗರದ ಮಾರ್ಕೆಟ್ ರಸ್ತೆಯಲ್ಲಿ ಕಿರಾಣಿ ಅಂಗಡಿಗಳಲ್ಲಿ ಹಾಗೂ ಮಾರ್ಕೆಟಿನ ರಸ್ತೆ ಉದ್ದಕ್ಕೂ ಜನ ಜಂಗುಳಿ. ಸ್ಥಳದಲ್ಲೇ ಮಹಿಳೆಯರು ಜಮಾಯಿಸಿದ್ದಾರೆ. ಇಷ್ಟಾದರೂ ಯಾವುದೇ ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೇ ಇರುವುದು ಕಂಡುಬಂತು. ಬ್ಯಾಂಕುಗಳಲ್ಲಿ ಮುಗಿಬಿದ್ದ ಜನ ಯಾವುದೇ ಸಾಮಾಜಿಕ ಅಂತರ ಕಾಯ್ದುಕೊಂಡಿಲ್ಲ. ನಗರದ ಮಾರ್ಗ ಉದ್ದಕ್ಕೂ ವಾಹನಗಳು ಹಾಗೂ ಯಾರು ಕೂಡ ಮಾಸ್ಕ್ ಹಾಕದೆ ತಿರುಗಾಡುತ್ತಿದ್ದರು. ಆದರೆ ಇಲ್ಲಿ ಯಾವುದೇ ಸಾಮಾಜಿಕ ಅಂತರ ಕಾಯ್ದುಕೊಳ್ಳದಿರುವುದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ.